ಗದಗ ತಾಲೂಕು ಆಡಳಿತ ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಆಶ್ರಯದಲ್ಲಿ ಯಲಹಂಕ ಉಪನಗರದ ಹೊಯ್ಸಳ ಕ್ರೀಡಾಂಗಣದಲ್ಲಿ 78ನೇ ಸ್ವಾತಂತ್ರ್ಯ ದಿನಾಚರಣೆ ಸಮಾರಂಭವನ್ನು ಅದ್ದೂರಿಯಿಂದ ಆಚರಿಸಲು ಸಕಲ ಸಿದ್ಧತೆ ನಡೆಸಲಾಗಿದೆ ಅಂತ ಯಲಹಂಕ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ಆರ್ ವಿಶ್ವನಾಥ್ ರವರು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದ ಮಾನ್ಯ ಶಾಸಕರು, ದಿನಾಂಕ 15/8/2024 ಗುರುವಾರ ಬೆಳಗ್ಗೆ 9 ಗಂಟೆಗೆ ಧ್ವಜಾರೋಹಣ ನೆರವೇರಲಿದ್ದು, ನಂತರ ಶಾಲಾ ಮಕ್ಕಳಿಂದ ಕವಾಯಿತು, ಪೊಲೀಸ್ ಬ್ಯಾಂಡ್, ಸ್ಕೌಟ್ಸ್ ಅಂಡ್ ಗೈಡ್ಸ್ ಒಳಗೊಂಡಂತೆ ವಿವಿಧ ತಂಡಗಳಿಂದ ಪಥಸಂಚಲನ, ಅತಿಥಿಗಳ ಭಾಷಣ ಹಾಗೂ ಮಕ್ಕಳಿಂದ ದೇಶಭಕ್ತಿ ಗೀತೆಗಳಿಗೆ ಸಮೂಹ ನೃತ್ಯ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ. ಮತ್ತು ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಗುವುದು ಎಂದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಶ್ರೇಯಸ್ ಜಿಎಸ್ ರವರು, ಯಲಹಂಕ ಹಾಗೂ ಬೆಂಗಳೂರು ಉತ್ತರ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಾದ ಶ್ರೀಮತಿ ಅಪೂರ್ವ ಕುಲಕರ್ಣಿ ರವರು, ಶ್ರೀ ಜೋಸೆಫ್ ರವರು, ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀ ಡಿಆರ್ ರಾಮಮೂರ್ತಿ ರವರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಉಪಸ್ಥಿತರಿದ್ದರು. ನಮ್ಮ ಯಲಹಂಕ ಕ್ಷೇತ್ರದಲ್ಲಿ ತಾಲೂಕು ಮಟ್ಟದಲ್ಲಿ ಮಾಡ್ತೀವಿ ಮತ್ತು ಇಲ್ಲಿ ಒಂದು ವಿಶೇಷ ಏನಂದರೆ ಎಲ್ಲ ಅಧಿಕಾರಿಗಳು ಜವಾಬ್ದಾರಿ ತೊಗೊಂಡು ಪಾರ್ಟಿಸಿಪೇಟ್ ಮಾಡ್ತಾರೆ. ಮತ್ತು ನಿಮ್ಗೆ ಗೊತ್ತು, ಸರ್ಕಾರದಿಂದ ಇದಕ್ಕೇನು ಖರ್ಚು ವೆಚ್ಚಗಳದ್ದು ಏನು ಭಾಳ ಏರ್ಕೊಡೋದಿಲ್ಲ. ಇಲ್ಲಿ ಏನಾಗ್ತಕ್ಕಂಥ ಎಲ್ಲ ಖರ್ಚು ವೆಚ್ಚಗಳನ್ನು ನಮ್ಮ ಅಧಿಕಾರಿಗಳು ಆಯಾ ಇಲಾಖೆಯವರೇ ವಹಿಸ್ಕೊಂಡು ಮಾಡ್ತಾ ಇರ್ತಕ್ಕಂಥದ್ದು. ಮತ್ತು ಅದು ಒಂದು ಸಭೆಯಲ್ಲಿ ಏನೇನು ತಯಾರಿಗಳನ್ನು ಮಾಡಬೇಕು ಅದು ಮ್ಯಾಂಡೇಟರಿ ಮಾಡಿಬಿಟ್ಟಿದ್ದೀವಿ. ಅವ್ರಿಗೆ ಏನು ಹೇಳಂಗೆ ಇಲ್ಲ. ಆಗಸ್ಟ್ 15 ಬಂತು ಅಂದರೆ ಯಾರ್ಯಾರಿಗೆ ಏನೇನು ಜವಾಬ್ದಾರಿ ಎಷ್ಟೆಷ್ಟು ಅನ್ನೋದ್ರ ಬಗ್ಗೆ ಈಗಾಗಲೇ ಅವರು ಫಿಕ್ಸ್ ಆಗಿದ್ದಾರೆ ಆಯಾ ಇಲಾಖೆಯವರು. ಪ್ರತಿಯೊಬ್ಬ ಇಲಾಖೆಯವರು ಕೂಡ ಅವರವರ ಜವಾಬ್ದಾರಿಯನ್ನು ತಗೊಂಡು ಪ್ರತಿ ರಾಷ್ಟ್ರೀಯ ಹಬ್ಬಗಳಲ್ಲೂ ಕೂಡ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಯಥಾ ಪ್ರಕಾರ ನಾವು 9 ಗಂಟೆಗೆ ತಾನೆ 9 ಗಂಟೆಗೆ ಹೊಯ್ಸಳ ಕ್ರೀಡಾಂಗಣದಲ್ಲಿ ರಾಷ್ಟ್ರ ಧ್ವಜಾರೋಹಣವನ್ನು ಮಾಡಿ ನಮ್ಮ ಮಕ್ಕಳು ಏನು ಶಾಲಾ ಮಕ್ಕಳಿಗೆ ವಿವಿಧ ಫಸ್ಟು ಕವಾಯಿತು ಆಗ್ತದೆ, ಬೇರೆ ಬೇರೆ ಪಥಸಂಚಲನ. ಅದಾದಮೇಲೆ ಮಕ್ಕಳ ಕವಾಯಿತು ಮತ್ತು ಅವರ ಪ್ರದರ್ಶನ ಇರ್ತದೆ, ಅತಿಥಿಗಳ ಭಾಷಣ ಇರ್ತದೆ, ಬಂದಂಥ ಮಕ್ಕಳಿಗೆ ನಾಗರಿಕರಿಗೆ ತಿಂಡಿ ವ್ಯವಸ್ಥೆ ಸಿಹಿ ವ್ಯವಸ್ಥೆನೆಲ್ಲವನ್ನು ಕೂಡ ಮಾಡಿದ್ದೀವಿ. ಇದಕ್ಕೆ ಪೂರ್ವಭಾವಿಯಾಗಿ ಹರ್ಘರ್ ತಿರಂಗ, ಪ್ರತಿ ಮನೆ ಮೇಲೆ ಕೂಡ ರಾಷ್ಟ್ರ ಧ್ವಜವನ್ನು ಆರಿಸ್ಬೇಕು ಅಂತೇಳಿ ಈಗಾಗಲೇ ನಾನು ಪಂಚಾಯಿತಿ ವೈಸು ಕೆಲವೆಲ್ಲ ನಮ್ಮ ಅಧಿಕಾರಿಗಳಿಗೆ ಮುಖಂಡರುಗಳು ಕೂಡ ಸೂಚನೆಯನ್ನು ಕೊಟ್ಟಿದ್ದೀವಿ. ಅವತ್ತೆಲ್ಲ ಮನೆಗಳ ಮೇಲೆ ನಮ್ಮ ತ್ರಿವರ್ಣ ಧ್ವಜ ಆರಿಸ್ಬೇಕು ಅಂತೇಳಿ. ಸೊ ಅವತ್ತು ಮಿನಿ ವಿಧಾನಸೌಧ ಇಲ್ಲಿ ರಾಷ್ಟ್ರ ಧ್ವಜವನ್ನು ಆರಿಸಿ ನಾವು ತಹಸೀಲ್ದಾರ ಎಲ್ಲ ಅಧಿಕಾರಿಗಳು ತದನಂತರ ಹೊಯ್ಸಳ ಕ್ರೀಡಾಂಗಣಕ್ಕೆ ನಾವು ಹೋಗ್ತೀವಿ. ಸುಮಾರು ಅದು 2 ಗಂಟೆಗಳ ಕಾಲ ಕಾರ್ಯಕ್ರಮ ಇರ್ತದೆ. ಇಂಥ ಸಂದರ್ಭದಲ್ಲೂ ಮಳೆ ಬರಲಿ ಏನೇ ಬರಲಿ ಕೂಡ 9 ಗಂಟೆಗೆ ಕಾರ್ಯಕ್ರಮವನ್ನು ನಾವು ಪ್ರಾರಂಭವನ್ನು ಮಾಡ್ತೀವಿ. ಯಾವುದೇ ಕಾರಣದಿಂದ ಕಾರ್ಯಕ್ರಮ ನಿಲ್ಲೋದು ಇಲ್ಲ. ಎಂಥ ಸಂದರ್ಭ ಬಂದರೂ ಕೂಡ ಸಮಯವನ್ನು ನಾವು ವ್ಯತ್ಯಾಸವನ್ನು ಕೂಡ ಮಾಡೋದಿಲ್ಲ. ಇದನ್ನು ಪ್ರತಿ ವರ್ಷದ ರೀತಿಯಲ್ಲಿ ತಮ್ಮ ಮಾಧ್ಯಮದ ಮುಖಾಂತರ ನಾನು ನಮ್ಮ ನಾಗರಿಕ ಬಂಧುಗಳು, ಯಾಕಂದರೆ ಇದು ರಾಷ್ಟ್ರೀಯ ಹಬ್ಬ ಆಗಿರೋದ್ರಿಂದ ನಾಗರಿಕರು ಇದೆಲ್ಲ ಪಾರ್ಟಿಸಿಪೇಟ್ ಮಾಡಬೇಕು, ಬರಬೇಕು. ಕೇವಲ ಇದು ನಾವು ಅಧಿಕಾರಿಗಳು ಮತ್ತು ಶಾಲಾ ಮಕ್ಕಳು ಯಾರೋ ಕೆಲವರು ಬರ್ತಕ್ಕಂಥದ್ದಲ್ಲ, ಇದು ಸಂಭ್ರಮದಿಂದ ಆಚರಣೆ ಮಾಡಬೇಕಾಗಿರ್ತಕ್ಕಂಥದ್ದು. ದೇಶಕ್ಕೆ ಸ್ವಾತಂತ್ರ್ಯ ಬಂದಿರತಕ್ಕಂಥದ್ದು. ಸೊ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆ ಅಂತಂದರೆ ನಮ್ಮ ಎಲ್ಲ ಹಬ್ಬಗಳಿಗಿಂತಲೂ ಕೂಡ ಶ್ರೇಷ್ಠವಾದಂಥ ಹಬ್ಬ ಇದು. ಸೊ ಇದರಲ್ಲಿ ದಯವಿಟ್ಟು ಎಲ್ಲ ನಾಗರಿಕರು ಕೂಡ ಆ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಅಲ್ಲಿ ಭಾಗವಹಿಸಿದಂಥ ಮಕ್ಕಳಿಗೆ ಮತ್ತು ಪಥಸಂಚಲನ ಮಾಡಿದಂಥವ್ರಿಗೆಲ್ಲ ಕೂಡ ತಾವು ಪ್ರೋತ್ಸಾಹಿಸಬೇಕು, ಈ ರಾಷ್ಟ್ರೀಯ ಹಬ್ಬದಲ್ಲಿ ತಾವೆಲ್ಲ ಭಾಗವಹಿಸಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಈ ಮಾಧ್ಯಮದ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ.